ನಮಸ್ಕಾರ, ನಾನು ಪರಮೇಶ್ವರ್. ಮೊಟ್ಟ ಮೊದಲನೇದಾಗಿ ನಾನು ಈ ವಿಡಿಯೋ ಮೂಲಕ ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬಿ ಜಿ ಎಲ್ ಸ್ವಾಮಿಯವರ ಡಾಕ್ಯುಮೆಂಟ್ರಿ ಮತ್ತು ಆ ಡಾಕ್ಯುಮೆಂಟ್ರಿಗೋಸ್ಕರ ನಾವು ಮಾಡಿದ ಎಲ್ಲ ಸಂದರ್ಶನಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವೆಲ್ಲರೂ ನೋಡಿದ್ದೀರಿ, ತುಂಬ ಇಷ್ಟಪಟ್ಟಿದ್ದೀರಿ, ಮೆಚ್ಕೊಂಡಿದ್ದೀರಿ, ಕಾಮೆಂಟ್ ಮಾಡಿದ್ದೀರಿ, ಕೆಲವರು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಿ. ಆ ಎಲ್ಲವನ್ನು ನಾವು ತುಂಬ ಮುಕ್ತವಾಗಿ ಓಪನ್ ಮೈಂಡಾಗಿ ಸ್ವೀಕರಿಸಿದ್ದೀವಿ, ಕೆಲವನ್ನ ಅಡಾಪ್ಟ್ ಕೂಡ ಮಾಡ್ಕೋತಿದ್ದೀವಿ. ಈ ಎಲ್ಲ ಸಂದರ್ಶನಗಳ ಕೊನೆ ಇವತ್ತಿಗೆ, ಅಂದರೆ ಈ ವಿಡಿಯೋ ಪೋಸ್ಟ್ ಮಾಡ್ತಿರೋ ಇವತ್ತಿಗೆ ಮುಗೀತು. ಅಂದರೆ ಸ್ವಾಮಿಯವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮತ್ತು 30 ಸಂದರ್ಶನ ಇಷ್ಟು ಸೇರಿಸಿ ಒಂದು ಟೋಟಲ್ ಪ್ಯಾಕೇಜ್ ಅಂತ ನಾವು ಮಾಡಿದ್ದು. ಅಂದರೆ ಬಿ ಜಿ ಎಲ್ ಸ್ವಾಮಿಯವರು ಸತ್ತು ಸುಮಾರು 40 ವರ್ಷಗಳಾಗಿವೆ. ಅವರನ್ನು ಮತ್ತೆ ಒಂದು ರೀತಿ ವಿಜುವಲ್ ಫಾರ್ಮೆಟಲ್ಲಿ ಹಿಡಿದಿಡಬೇಕು, ಅದು ಯಾವತ್ತಿಗೂ ಉಳಿಯುತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆ ಕಾರಣಕ್ಕೆ ನಾವು ಈ ಇಷ್ಟು ವರ್ಕ್ನ ಮಾಡಿದ್ವಿ, ಈಗ ಅದು ಮುಗಿದಿದೆ. ಸೊ ನೀವೆಲ್ಲರೂ ನೋಡೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ನಾಳೆಯಿಂದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೊಂದು ಇಂಟರ್ವ್ಯೂ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಮೊಟ್ಟ ಮೊದಲನೇ ವಿಡಿಯೋ ಪೋಸ್ಟ್ ಆಗುತ್ತೆ. ರೆಹಮಾನವ್ವ ಕಲ್ಮನಿ ಅಂತನ್ನುವ ನಮ್ಮ ಕರ್ನಾಟಕದ ವೃತ್ತಿರಂಗಭೂಮಿಯ ಅತ್ಯಂತ ಶ್ರೇಷ್ಠ ನಟಿಯಾಗಿದ್ದರು ಆಕೆ. ಆಕೆ ಕೂಡ ತೀರ್ಕೊಂಡು ಸುಮಾರು 25 ವರ್ಷಗಳಾಗಿವೆ. ಜೊತೆಗೆ ಕಳೆದ 2018 ಆಕೆ ಶತಮಾನೋತ್ಸವದ ವರ್ಷ ಕೂಡ ಆಗಿತ್ತು. ಆ ಡಾಕ್ಯುಮೆಂಟ್ರಿ ನಾವೀಗಾಗಲೇ ಮಾಡಿದ್ದೀವಿ, ಅದು ನಮ್ಮ ಚಾನಲ್ನಲ್ಲಿದೆ. ರೆಹಮಾನವ್ವ ಕಲ್ಮನಿ ಡಾಕ್ಯುಮೆಂಟ್ರಿ ಅಂತ ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ. ಆ ಡಾಕ್ಯುಮೆಂಟ್ರಿಗೋಸ್ಕರ ಸುಮಾರು ನಾವು ಒಂದು 20 ಜನರ ಸಂದರ್ಶನ ಮಾಡಿದ್ವಿ, ಅದನ್ನು ಕೂಡ ನಾಳೆಯಿಂದ ನಿಮಗೆ ಸಿಗ್ತಾ ಇದೆ. ಆಸಕ್ತರು ದಯವಿಟ್ಟು ನೋಡಿ. ಆಕೆಯ ಬದುಕು ತುಂಬ ರೋಚಕವಾದ ಬದುಕು. ಯಾಕಂತಂದರೆ ಆಕೆಯ 9 ಮಕ್ಕಳಲ್ಲಿ 5 ಮಕ್ಕಳು ಹುಟ್ಟಿದ್ದೇ ಸ್ಟೇಜಲ್ಲಿ, ಮತ್ತು ತನ್ನ ಸ್ವಂತ ಮಗನ ಹೆಣವನ್ನು ಸೈಡ್ ವಿಂಗಲ್ಲಿ ಇಟ್ಟು ನಾಟಕ ಶೋ ಮಾಡಿ ನಂತರ ತನ್ನ ಮಗನನ್ನು ಮಣ್ಣು ಮಾಡಿದಂತಹ ತುಂಬ ದೊಡ್ಡ ಕಲಾವಿದೆ ಆಕೆ. ಆಕೆಯ ಬದುಕು ತುಂಬ ರೋಚಕವಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಆಕೆಯ ಬದುಕನ್ನು ನಾವೇನಾದರೂ ಸಿನಿಮಾ ಮಾಡಿಬಿಟ್ರೆ ಮಹಾನಟಿ ಅಂತ ಸಿನಿಮಾ ಬಂತಲ್ಲ ತೆಲುಗಿನಲ್ಲಿ, ಅದಕ್ಕಿಂತಲೂ ತುಂಬ ದೊಡ್ಡ ಒಂದು ಕ್ಯಾನ್ವಾಸ್ ಇರುವಂಥ ಸಿನಿಮಾ ಆಗುತ್ತದು. ಹಾಗಾದರೆ ಯಾರಾದರೂ ಸಪೋರ್ಟ್ ಮಾಡೋಕ್ಕಾಗಿದ್ರೆ, ಪ್ರೊಡ್ಯೂಸ್ ಮಾಡೋಕ್ಕಾಗಿದ್ರೆ ನಾನು ಆ ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಕರೆದಿದ್ದೀನಿ. ನೋಡಿ, ಯೋಚನೆ ಮಾಡಿ, ಅದರ್ವೈಸ್ ನಮ್ಮ ವೀಡಿಯೋಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಈ ತಿಂಗಳು ಏಪ್ರಿಲ್ಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಆ ಪ್ರಯುಕ್ತ ನಮ್ಮ ಚಾನೆಲ್ನಲ್ಲಿ ಅಣ್ಣವ್ರ ಬಗ್ಗೆ 1/2 ಗಂಟೆದು ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಬರ್ತಾ ಇದೆ, ನಾವೇ ಮಾಡ್ತಿರುವಂಥ ಡಾಕ್ಯುಮೆಂಟ್ರಿ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಈಗಾಗಲೇ ತುಂಬ ಡಾಕ್ಯುಮೆಂಟ್ರೀಸ್ ಬಂದಿವೆ, ಆದರೆ ಇದುವರೆಗೂ ರಾಜ್ಕುಮಾರ್ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಅವರ ಸಿನಿಮಾದ ಜರ್ನಿ, ಅವರ ಪರ್ಸ್ನಲ್ ಲೈಫ್ನ ಜರ್ನಿ ಎರಡರಲ್ಲೂ ಇದುವರೆಗೂ ಕಾಣಿಸದೇ ಇರುವಂಥ ಅನೇಕ ವಿಷಯಗಳು ಈ ಡಾಕ್ಯುಮೆಂಟ್ರಿಲಿ ಬರ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ರಿ ಅಂತ ನಮಗನ್ಸುತ್ತೆ, ನೀವು ನೋಡಬೇಕು. ಆ್ಯಂಡ್ ಜೊತೆಗೆ ಇಡೀ ಕರ್ನಾಟಕ ಹಿಸ್ಟ್ರಿಯನ್ನು ಕವರ್ ಮಾಡುವಂತಹ ಸೀರೀಸ್ ಒಂದು ನಾವು ಮಾಡಬೇಕು, ಡಾಕ್ಯುಮೆಂಟ್ರಿ ಸೀರೀಸ್ ಅಂತ ನಾವು ಹೊರಟಿದ್ದೀವಿ. ಜೊತೆಗೆ ತುಂಬ ವ್ಯಕ್ತಿಚಿತ್ರಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಸಲಹೆ ಏನಾದರೂ ಇದ್ರೆ ಕೊಡಿ. ನಮ್ಮ ಚಾನಲ್ ದಿನ ದಿನ ಬೆಳೀತಾ ಇದೆ, ನೀವೆಲ್ಲರೂ ಬೆಳೆಸ್ತಿದ್ದೀರಿ. ಆ ಕಾರಣಕ್ಕೆ ನಾನು ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಥ್ಯಾಂಕ್ಸ್ ನಮ್ಮ ಇಡೀ ತಂಡದ ಮುಖಾಂತರ ಹೇಳ್ತೀನಿ. 10,000 ಸಬ್ಸ್ಕ್ರೈಬರ್ಸ್ಗೆ ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿನಕ್ಕೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಮನವಿ ಮಾಡ್ತೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಇಮೇಲ್ ಮಾಡಿ, ಅಥವಾ ಯೂಟ್ಯೂಬ್ನಲ್ಲೇ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ. ತುಂಬ ಥ್ಯಾಂಕ್ಸ್. ನಮಸ್ಕಾರ.